ಅವತ್ತು 40% ಕಮಿಷನ್ ವಿಚಾರದಲ್ಲಿ ಆರೋಪ ಫೈಟು ಎಲ್ಲವೂ ಕೂಡ ನಡೆಯಿತು. ಇವತ್ತು ಶೇಕಡ 15% ಕಮಿಷನ್ ಕಂಟಕೈಗ ಶುರುವಾಗಿದೆ. ರಾಜಭವನದ ಬಾಗಿಲನ್ನು ಈಗ ಗುತ್ತಿಗೆದಾರರು ತಟ್ಟಿದ್ದಾರೆ. ಗುತ್ತಿಗೆದಾರರ ಆರೋಪಕ್ಕೆ ಡೋಂಟ್ ಕೇರ್ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು. ಗುತ್ತಿಗೆದಾರರು ವರ್ಸಸ್ ಡಿ ಕೆ ಶಿವಕುಮಾರ್ ಫೈಟ್ ಈಗ ಶುರುವಾಗುತ್ತಾ ಸರ್ಕಾರಕ್ಕೆ ಕಮಿಷನ್ ಉರುಳಾಗುತ್ತಾ ಗೊತ್ತಿಲ್ಲ. ಅದನ್ನು ಹೇಗೆ ಅವರು ನಿಭಾಯಿಸಿಕೊಳ್ತಾರೆ ಅಂತ ಹೇಳಿ ಒಗ್ಗಟ್ಟಾಗಿರ್ಬೇಕ್ರಿ. ಬಂಡವಾಳ ಹಾಕಿದೀವಿ ಅಂದ್ರೆ ಬಂಡವಾಳ ಹಾಕಿರೋದಕ್ಕೆ ವಿಧಿಕ್ ಬಂದಿರೋದು, ಬಂಡವಾಳ ಹಾಕಿರೋದೇ ವಿಧಿಕ್ ಬಂದಿರೋದು. ನಾವು ಮಾತಾಡ್ಬೇಕಲ್ವ, ನಾವು ಮಾತಾಡ್ದೆ ಯಾರು ಮಾತಾಡ್ತಾರೆ? ನಾನು ಯಾರಿಗೂ ಪ್ರಮಾಣ ಮಾಡ್ಬೇಕಾದಿಲ್ಲ, ಯಾರಿಗೂ ಉತ್ತರ ಕೊಡ್ಬೇಕಾಗಿಲ್ಲ. ನಾನು ಯಾವ ಗುತ್ತಿಗೆದಾರನಿಗೂ ಉತ್ತರ ಕೊಡ್ಬೇಕಾದ್ದು ಪ್ರಶ್ನೆ ಇಲ್ಲ. ನನಗೆ ಯಾವ ಬಿಲ್ ವಿಚಾರನೂ ಗೊತ್ತಿಲ್ಲ. ಸತ್ಯ ಮಾಡಕ್ ರೆಡಿ ಇದೀವಿ. ಅವರು ದುಡ್ಡು ಕೇಳಿಲ್ಲ ಅಂತ ಅವ್ರು ಸತ್ಯ ಮಾಡಿ, ದುಡ್ಡು ಕೇಳಿದಾರೆ ಅಂತ ನಾವು ಸತ್ಯ ಮಾಡ್ತೀವಿ. ನಾವೆಲ್ಲ ಒಗ್ಗಟ್ಟಾಗಿರ್ಬೇಕ್ರಿ. ಬಂಡವಾಳ ಹಾಕಿದೀವಿ ಅಂದ್ರೆ ಬಂಡವಾಳ ಹಾಕಿರೋದಕ್ಕೆ ವಿಧಿಕ್ ಬಂದಿರೋದು, ಬಂಡವಾಳ ಹಾಕಿರೋದೇ ವಿಧಿಕ್ ಬಂದಿರೋದು. ನಾವು ಮಾತಾಡ್ಬೇಕಲ್ವ, ನಾವು ಮಾತಾಡ್ದೆ ಯಾರು ಮಾತಾಡ್ತಾರೆ? ನಾನು ಯಾರಿಗೂ ಪ್ರಮಾಣ ಮಾಡ್ಬೇಕಾದಿಲ್ಲ, ಯಾರಿಗೂ ಉತ್ತರ ಕೊಡ್ಬೇಕಾಗಿಲ್ಲ. ನಾನು ಯಾವ ಗುತ್ತಿಗೆದಾರನಿಗೂ ಉತ್ತರ ಕೊಡ್ಬೇಕಾದ್ದು ಪ್ರಶ್ನೆ ಇಲ್ಲ. ನನಗೆ ಯಾವ ಬಿಲ್ ವಿಚಾರನೂ ಗೊತ್ತಿಲ್ಲ. ಹೇಳ್ಕೊಂಡು ಅದೇ ದೇವಸ್ಥಾನಕ್ಕೆ ಬಂದು ಸತ್ಯ ಮಾಡಕ್ ರೆಡಿ ಇದೀವಿ. ಅವರು ದುಡ್ಡು ಕೇಳಿಲ್ಲ ಅಂತ ಅವ್ರು ಸತ್ಯ ಮಾಡಿ, ದುಡ್ಡು ಕೇಳಿದಾರೆ ಅಂತ ನಾವು ಸತ್ಯ ಮಾಡ್ತೀವಿ. ನಾವೆಲ್ಲ ಒಗ್ಗಟ್ಟಾಗಿರ್ಬೇಕ್ರಿ. ಬಂಡವಾಳ ಹಾಕಿದೀವಿ ಅಂದ್ರೆ ಬಂಡವಾಳ ಹಾಕಿರೋದಕ್ಕೆ ವಿಧಿಕ್ ಬಂದಿರೋದು, ಬಂಡವಾಳ ಹಾಕಿರೋದೇ ವಿಧಿಕ್ ಬಂದಿರೋದು. ನಾವು ಮಾತಾಡ್ಬೇಕಲ್ವ, ನಾವು ಮಾತಾಡ್ದೆ ಯಾರು ಮಾತಾಡ್ತಾರೆ? ಅಜಯ್ ಹೇಳ್ಕೊಂಡು ಅದೇ ದೇವಸ್ಥಾನಕ್ಕೆ ಬಂದು ಸತ್ಯ ಮಾಡಕ್ ರೆಡಿ ಇದೀವಿ. ಅವರು ದುಡ್ಡು ಕೇಳಿಲ್ಲ ಅಂತ ಅವ್ರು ಸತ್ಯ ಮಾಡಿ, ದುಡ್ಡು ಕೇಳಿದಾರೆ ಅಂತ ನಾವು ಸತ್ಯ ಮಾಡ್ತೀವಿ. ನಾವೆಲ್ಲ ಒಗ್ಗಟ್ಟಾಗಿರ್ಬೇಕ್ರಿ. ಬಂಡವಾಳ ಹಾಕಿದೀವಿ ಅಂದ್ರೆ ಬಂಡವಾಳ ಹಾಕಿರೋದಕ್ಕೆ ವಿಧಿಕ್ ಬಂದಿರೋದು, ಬಂಡವಾಳ ಹಾಕಿರೋದೇ ವಿಧಿಕ್ ಬಂದಿರೋದು. ನಾವು ಮಾತಾಡ್ಬೇಕಲ್ವ, ನಾವು ಮಾತಾಡ್ದೆ ಯಾರು ಮಾತಾಡ್ತಾರೆ? ಅಜಯ್ ಹೇಳ್ಕೊಂಡು ಅದೇ ದೇವಸ್ಥಾನಕ್ಕೆ ಬಂದು ಸತ್ಯ ಮಾಡಕ್ ರೆಡಿ ಇದೀವಿ. ಅವರು ದುಡ್ಡು ಕೇಳಿಲ್ಲ ಅಂತ ಅವ್ರು ಸತ್ಯ ಮಾಡಿ, ದುಡ್ಡು ಕೇಳಿದಾರೆ ಅಂತ ನಾವು ಸತ್ಯ ಮಾಡ್ತೀವಿ. ನಾವೆಲ್ಲ ಒಗ್ಗಟ್ಟಾಗಿರ್ಬೇಕ್ರಿ. ಬಂಡವಾಳ ಹಾಕಿದೀವಿ ಅಂದ್ರೆ ಬಂಡವಾಳ ಹಾಕಿರೋದಕ್ಕೆ ವಿಧಿಕ್ ಬಂದಿರೋದು, ಬಂಡವಾಳ ಹಾಕಿರೋದೇ ವಿಧಿಕ್ ಬಂದಿರೋದು. ನಾವು ಮಾತಾಡ ಸಾಗಿದಾಗ ಗುತ್ತಿಗೆದಾರರ ಆರೋಪ ಏನು? ಕಳೆದ 28 ತಿಂಗಳಿನಿಂದ ಬಿಲ್ ಬಾಕಿ ಇತ್ತು, ಅದನ್ನು ಪಾವತಿಯನ್ನು ಮಾಡಿಲ್ಲ. 28 ತಿಂಗಳು, ಸೊ ಆಲ್ಮೋಸ್ಟ್ ಅಲ್ಲಿ 2 ವರ್ಷದ ಮೇಲೆ 4 ತಿಂಗಳಾಗೋಯಿತು. ಸೊ ಬಾಕಿ ಕೇಳಿದ್ರೆ 10-15% ಲಂಚ ಕೊಡಿ ಅಂತ ಕೇಳ್ತಾ ಇದ್ದಾರೆ. 1 ಕೋಟಿ ಆದರೆ 15% ಅಂತ ಲೆಕ್ಕ ಇಡಿದ್ರೆ 15 ಲಕ್ಷ ರೂಪಾಯಿ ಆಯಿತು. ಒಬ್ಬೊಬ್ಬೊಬ್ಬ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಹೆಸರಿನಲ್ಲಿ ಡಿಮ್ಯಾಂಡ್ ಮಾಡ್ತಾರೆ, ಅವರ ಹೆಸರಿನಲ್ಲಿ ಡಿಮ್ಯಾಂಡ್ ಮಾಡ್ತಾರೆ ಅನ್ನುವಂಥ ಆರೋಪ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡಬೇಕಲ್ಲ. ಯಾಕಂತಂದರೆ ನಗರಾಭಿವೃದ್ಧಿ ಸಚಿವರ ಹೆಸರಿನಲ್ಲಿ ಯಾರು ಡಿಮ್ಯಾಂಡ್ ಮಾಡ್ತಾ ಇದ್ರು ಅಂದರೆ ಯಾವನ್ನು ಡಿಮ್ಯಾಂಡ್ ಮಾಡಿದವನು ಏನು ಅಂತ ಹೇಳಿ ಅವರು ಸಾಕ್ಷ್ಯ ಕೊಡ್ತೀನಿ ಅಂತ ಹೇಳಿದಾರಲ್ಲ. ಸಾಲ ಮಾಡಿ ಕಾಮಗಾರಿ ಮಾಡಿದ್ದೇವೆ, ನಮಗೆ ಬಾಕಿ ಕೊಡಿಸಿ. ಸಾಲ ಮಾಡಿರ್ತಾರೆ, ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ, ಒದ್ದಾಡ್ತಾರೆ, ಬಾಕಿ ಕೊಡಿಸಿ, ಇಲ್ಲದೇ ಇದ್ದರೆ ದಯಾಮರಣಕ್ಕೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಿ ಎಂಗೂ ಕೂಡ ಒಂದು ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಸವಾಲು ಹಾಕ್ತಾರೆ, ಡಿ ಕೆ ಶಿವಕುಮಾರ್ ಅವರು ಅಜ್ಜಯ್ಯನ ನಂಬ್ತಾರೆ, ಸೊ ಹಾಗಾಗಿ ಅಜ್ಜಯ್ಯನ ನಂಬುವಂಥವ್ರವರು ಅಜ್ಜಯ್ಯನ ಮೇಲೇ ಆಣೆ ಪ್ರಮಾಣ ಮಾಡಲಿ, ನಾನು ಕೇಳಿಲ್ಲ ಅಂತ ಹೇಳಿ ನಾವು ಅಜ್ಜಯ್ಯನ ಮುಂದೆ ಆಣೆ ಪ್ರಮಾಣ ಮಾಡ್ತೀವಿ ಅಂತ ಇವರು ಕಾಂಟ್ರಾಕ್ಟರ್ಸ್ಗಳು ಡಿ ಕೆ ಶಿವಕುಮಾರ್ಗೆ ಆಣೆ ಪ್ರಮಾಣ ಸವಾಲನ್ನು ಈಗ ಗುತ್ತಿಗೆದಾರರು ಹಾಕಿದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಈ ಸವಾಲನ್ನು ಸ್ವೀಕಾರ ಮಾಡಿಲ್ಲ. ನಾನು ಯಾರ ಮೇಲೇನೂ ಪ್ರಮಾಣ ಮಾಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸರ್, ನೀವು ಮಾಡಿಲ್ಲ ಅನ್ನೋದಾದರೆ ಪ್ರಮಾಣ ಮಾಡೋದ್ರಲ್ಲಿ ಕಳ್ಕೊಳ್ಳೋದೇನಿದೆ ಸರ್? ಲಂಚದ ಬಾಂಬ್ ಹಾಕಿದ ಗುತ್ತಿಗೆದಾರಿಗೆ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟರು. ಇದರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತು, ಇದಕ್ಕೆ ನಾನು ಬಗ್ಗಲ್ಲ ಅಂತ ಹೇಳಿ. ಸೇಮ್ ಆ ಕಡೆ ಕ್ವಶನ್ ಬರುತ್ತೆ, ಕೆಂಪಣ್ಣ ಅವರ ಹಿಂದೆ ಈಗ ಇಲ್ಲಿ ಯಾರೋ ಇದ್ದಾರೆ ಅನ್ನೋದಾದರೆ ಕೆಂಪಣ್ಣನ ಹಿಂದಿನ ಯಾರೋ ಇದ್ದರು ಅಂತಲೇ ಅರ್ಥ ಅಲ್ವಾ? ಬ್ಲ್ಯಾಕ್ ಮೇಲ್ ಬೆದರಿಕೆಗೆ ನಾನು ಹೆದರಲ್ಲ. ನೀವು ಯಾವುದಕ್ಕೂ ಹೆದರಲ್ಲ ಸರ್, ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ನೀವು ಮೋದಿಗಾದರೂ ಹೇಳಿ, ಯಾರಿಗಾದರೂ ದೂರು ಕೊಡಿ, ಕೆಲಸ ಮಾಡಿದರೆ ಬಿಲ್ಲು, ಇಲ್ಲದೆ ಇದ್ದರೆ ಕೊಡಲ್ಲ. ಇದು ಇಂಪಾರ್ಟೆಂಟ್ ಇದೆ, ಕೆಲಸ ಮಾಡಿದವ್ರಿಗೆ ಕೊಡಿ. ಕೆಲಸ ಮಾಡದೇನೆ ಸುಮ್ಮನೆ ದುಡ್ಡು ಹೊಡ್ಕೊಂಡು ಹೋಗೋನ್ಗೆ ಏನು ಪುಕ್ಸಟೆ ಕೊಡೋಕೆ ಹೋಗ್ಬಿಡಿ, ಅವ್ನು ಅದು ಒಳಗಡೆಗೆ ಹಾಕಿ. BBMP ಗುತ್ತಿಗೆದಾರರಿಗೆ ಡಿ ಕೆ ಶಿವಕುಮಾರ್ ಅವರು ಇದು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ, ಎಲ್ಲದಕ್ಕೂ ಕಾನೂನು ಉತ್ತರ ಕೊಡುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ.